ಕೃಷಿ ಭಾಗ್ಯ ಆಲ್ರೆಡಿ ನಾವು ಬಜೆಟ್ ಅಲ್ಲೇ ಘೋಷಣೆ ಮಾಡಿದೀವಿ ಇಂಪ್ಲಿಮೆಂಟ್ ಸ್ಟಾರ್ಟ್ ಆಗ್ತದೆ ಸೊ ಏನು ಹಿಂದೆ 13 ರಿಂದ 18 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾಗಿದ್ದಾಗ ಕೃಷಿ ಭಾಗ್ಯ ಯೋಜನೆ ಇತ್ತು ಅದನ್ನ ಈ ವರ್ಷನು ಮುಂದುವರಿಸ್ತಾ ಇದೀವಿ ಆಲ್ರೆಡಿ ಕಾರ್ಯಕ್ರಮ ರೂಪರೇಷೆಗಳನ್ನ ತಯಾರು ಮಾಡ್ತಾ ಇದ್ದಾರೆ ಸೊ ಇಂಪ್ಲಿಮೆಂಟ್ ಸ್ಟಾರ್ಟ್ ಆಗಿದೆ ಮತ್ತೆ ಅದನ್ನ ಹೇಳಿದರೆ ತಕ್ಷಣ ಯೂನಿವರ್ಸಿಟಿ ಅವರನ್ನ ಸೂಚನೆ ಕೊಟ್ಟಿ ಕಳಿಸಿ ಅದನ್ನ ಫೈಂಡ್ ಔಟ್ ಮಾಡಿ ಅದಕ್ಕೇನು ಅಡಿಷನ್ ನಾವು ಕೊಡಬೇಕು ಮಾಡೋಣ ಮತ್ತು ಏನು ನರ್ಸರಿಗೆ ಆಕ್ಟ್ ತೋಟಗಾರಿಕೆ ಇಲಾಖೆಯಲ್ಲಿ ಆಗ್ತೆ ಸೇರಿಲ್ಲ ಅಂತ ಹೇಳಿದರೆ ಅದನ್ನೆಲ್ಲೂ ಸೇರಿಸಲಿಕ್ಕೆ ತಕ್ಷಣ ಕ್ರಮ ತಗೋ ಎಲ್ಲ ಜೀರೋ ಇಂಟಿಗ್ರೇಟೆಡ್ ನಾನು ಇಲ್ಲಿ ನಾನು ನಿನ್ನೆ ಮೊನ್ನೆ ಯಾವುದೋ ಸಂದರ್ಭದಲ್ಲಿ ನೋಡಿದಾಗ ಆತ್ಮಹತ್ಯೆ ಪ್ರಕರಣದಲ್ಲಿ ಜೀರೋ ಇತ್ತು ಇದಕ್ಕೂ ಕೋಲಾರ ಜಿಲ್ಲೆಯ ರೈತರು ಶ್ರಮಜೀವಿಗಳು ಅಂತೇಳಿ ಕೇಳಿದ್ದೆ ಆದರೆ ಈ ಜೊತೆಗೆ ಬುದ್ಧಿವಂತರು ಸ್ವಾವಲಂಬಿಗಳು ಮತ್ತು ಶ್ರಮಜೀವಿಗಳು ಅನ್ನೋದನ್ನು ಸಹ ಈ ಆತ್ಮಹತ್ಯೆ ಪ್ರಕರಣ ದಾಖಲೆಗಳು ನೋಡಿದಾಗ ಗೊತ್ತಾಗುತ್ತೆ ಈ ರೀತಿ ಇಡೀ ರಾಜ್ಯದ 31 ಜಿಲ್ಲೆನಲ್ಲೂ ಈ ಇಂಪ್ಲಿಯನ್ಸು ಅಲ್ಲಿ ಪ್ರಭಾವ ಬೀರಬೇಕು ಅಂತೇಳಿ ನಾನು ಮಾಧ್ಯಮ ಸ್ನೇಹಿತರ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ಈ ವಿಚಾರವನ್ನು ನೀವು ಸ್ವಲ್ಪ ಬೇರೆ ಯಾವುದೋ ನೆಗೆಟಿವ್ ವಿಚಾರ ಕೊಟ್ಟಷ್ಟು ಕೊಡ್ತಿರಲ್ಲ ಆ ಥರ ಮಾಡಬೇಡಿ ಹೇಳಿ ಇದನ್ನು ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಸಚಿವರು ರಿವ್ಯೂ ಮಾಡಿದಾಗ ಈ ಗಮನಕ್ಕೆ ತಂದಾಗ ಆತ್ಮಹತ್ಯೆ ಪ್ರಕರಣ ಜೀರೋ ಇದೆ ಅದೇ ರೀತಿ ಲೈಫ್ ಲಾಂಗ್ ಇರಲಿ ಇಡೀ ರಾಜ್ಯದಲ್ಲಿ ಈ ಥರ ಆತ್ಮಹತ್ಯೆ ಕಡಿಮೆ ಆಗಬೇಕು ಮತ್ತು ಆತ್ಮಹತ್ಯೆ ಕಡಿಮೆ ಆಗಬೇಕು ಅಂತ ನಾವು ಬರೀ ಭಾಷಣ ಹೇಳ್ತಕ್ಕಂಥದಕ್ಕೆ ಮಾಡಲ್ಲ ಇವತ್ತು 2000 ಪ್ರತಿ ಕುಟುಂಬ ಕೊಡ್ತಕ್ಕಂಥ ಯೋಜನೆ ಮಾಡಿರ್ತಕ್ಕಂಥದ್ದು ರೈತರಿಗೆ ಸಪೋರ್ಟ್ ಆಗಿರಬೇಕು ಅಂತ 10 ಕೆಜಿ ಅಕ್ಕಿ 5 ಕೆಜಿನ 5 ಕೆಜಿ ಪ್ಲಸ್ ಮಾಡಿದ್ದು ಸಹ ಇದೇ ಉದ್ದೇಶ ರೈತರಿಗೆ ಕರೆಂಟ್ ಫ್ರೀ ಕೊಡ್ತಕ್ಕಂಥ ಉದ್ದೇಶ ಸೊ ಉಚಿತವಾದಂಥ ಪ್ರಯಾಣ ಮಾಡಲಿಕ್ಕೆ ಕೊಟ್ಟಂಥ ಅವಕಾಶ ಈಗಾಗಲೇ 5 ಗ್ಯಾರಂಟಿನಲ್ಲಿ 4 ಗ್ಯಾರಂಟಿ ಇಂಪ್ಲಿಮೆಂಟ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಗ್ಯಾರಂಟಿ ಮಾತ್ರ ಈವನ್ ಇದು ಡಿಸೆಂಬರ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಈ 5 ಗ್ಯಾರಂಟಿಯನ್ನು ಕಾಂಗ್ರೆಸ್ ಪಕ್ಷ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಆತ್ಮಹತ್ಯೆ ಪ್ರಕರಣ ಜೀರೋ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿ ದುಡ್ಡು ಒಂದಲ್ಲ ಒಂಥರದಲ್ಲಿ ಸಿಕ್ಕುತ್ತೆ ಇದಷ್ಟೇ ಅಲ್ಲದೆ ಈಗ ಹಿಂದೆ ಸಿದ್ದರಾಮಯ್ಯವರಿದ್ದಾಗ 3 ಲಕ್ಷ ರೂಪಾಯಿ ಬಡ್ಡಿ ರಹಿತ ಕೊಟ್ಟಿದ್ದು ಈಗ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಜೀರೋ ಇಂಟ್ರೆಸ್ಟ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ದಯಮಾಡಿ ಒಬ್ಬ ರೈತ 1 ಲಕ್ಷ ರೂಪಾಯಿ ಸಾಲ ಪಕ್ಕದಲ್ಲಿ ತಗೊಂಡ್ರೆ 2% ಅಂದರೆ 5 ಲಕ್ಷಕ್ಕೆ 10 ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ಬೇಕಾಗುತ್ತೆ ಒಂದು ವರ್ಷಕ್ಕೆ 1,20,000 ರೂಪಾಯಿ ಹಾಲು ಉತ್ಪಾದಕರಿಗೆ ಮೊನ್ನೆ 3 ರೂಪಾಯಿ ಮಾರ್ಕೆಟ್ ಅಲ್ಲಿ 3 ರೂಪಾಯಿ ಮಾಡಿ 1 ರೂಪಾಯಿ ಸೊಸೈಟಿ ಇಟ್ಕೋಬೇಕು 2 ರೂಪಾಯಿ ಕೆಲವು ಕಡೆ 1 ರೂಪಾಯಿ ಸೊಸೈಟಿ ಇಟ್ಕೊಂಡು 2 ರೂಪಾಯಿ ಕೊಟ್ಟಿದ್ದಾರೆ 3 ರೂಪಾಯಿನೂ ರೈತರಿಗೆ ತಲುಪುವಂತ ಸೂಚನೆಯನ್ನ ಮೊನ್ನೆ ಮುಖ್ಯಮಂತ್ರಿಗಳು ಮಾಡಿದ್ರು ಸೊ ನಮ್ಮ ಸರ್ಕಾರ ಬಂದ್ಮೇಲೆ ಏನು ಈ ಕಾರ್ಯಕ್ರಮನೇ ಕೊಡೋಕ್ಕಾಗಲ್ಲ ಅಂತ ಮಾತಾಡ್ತಿದ್ರು ಅಪೋಸಿಷನ್ ಅವರು ಅದಾದ್ಮೇಲೆ ಕಾರ್ಯಕ್ರಮ ಕೊಟ್ಟಮೇಲೆ ಬರೀ ಕಾರ್ಯಕ್ರಮಕ್ಕೆ ಸೀಮಿತ ಆದರು ಅಂದರು ನಾವೀಗ ಅಭಿವೃದ್ಧಿಗೂ ಹಣ ಬಿಡುಗಡೆ ಆಗ್ತಾ ಇದೆ ಫಸ್ಟ್ ಟೈಮ್ ಹಿಂದೆ ಸರ್ಕಾರಗಳು 1 ವರ್ಷಕ್ಕಿಂತ ಯಾವುದು ಎಲ್ಒಸಿನೇ ಬಿಡುಗಡೆ ಆಗ್ತಿರಲಿಲ್ಲ ಜೊತೆಗೆ ರೈತರಿಗೆ ಈಗ ಸಾಲ ಮನ್ನಾ ಇದು ಸಾಲ ಬಡ್ಡಿ ರಹಿತ ಸಾಲ 5 ಲಕ್ಷ ರೂಪಾಯಿ ಈಗ ಆಗಸ್ಟಿಂದನೇ ಸ್ಟಾರ್ಟ್ ಆಗಿದೆ ನಂಜೇಗೌಡರು ಹೇಳ್ದಂಗೆ 3 ರೂಪಾಯಿ ಹಾಲಿಗೆ ಹೆಚ್ಚು ಸಿಗ್ತಾ ಇದೆ ಈ ಥರದ್ದೆಲ್ಲ ಒಂದಲ್ಲ ಎಲ್ಲ ಸೌಲಭ್ಯ ಕಾರ್ಯಕ್ರಮಗಳು ಸಹ ಯೋಜನೆಗಳು ಸಹ ಜಾರಿಯಲ್ಲಿದೆ ರೈತರಿಗೆ ನಾವು ಈ ಸರ್ಕಾರ ಪೂರಕವಾಗಿದೆ ಎಲ್ಲ ವರ್ಗದ ಜನರಿಗೆ ನಮ್ಮ ಕಾರ್ಯಕ್ರಮಗಳು ತಲುಪುತ್ತೆ ಅವರಿಗೆ ಇವರಿಗೆ ಈ ಜಾತಿ ಆ ಜಾತಿ ಅನ್ನೋ ಪ್ರಶ್ನೆನೇ ಇಲ್ಲ ನಾವು ಒಂದೂರಿನಲ್ಲಿ 100ಕ್ಕೆ 100 ಸಹ 2000 ರೂಪಾಯಿ ತಲುಪುವಂಥ ಯೋಜನೆ ಇದು ಹಾಗಾಗಿ ಮಾಡ್ತಾ ಇದ್ದೀವಿ ಸರ್ ಕ್ರಾಪು ಸರ್ವೆ ಮಾಡಿದ್ದೀವಿ 40 ಲಕ್ಷ ಹೆಕ್ಟರ್ಸು ನಲ್ಲಿ ಕ್ರಾಪು ಲಾಸ್ ಆಗಿದೆ ಅದರಲ್ಲಿ ಹೆಚ್ಚು ಕಡಿಮೆ 58 ಮೆಟ್ರಿಕ್ ಲಕ್ಷ ಟನ್ನು ಸೊ ಕೊರತೆ ಇದೆ ಅಂತೂ ಸಹ ಇದಾಗಿದೆ ನಾವು ಏನಾಗುತ್ತೆ ಇನ್ನೂ ಈ ತಿಂಗಳು ಮುಂದಿನ ತಿಂಗಳು ಏನಾಗಿ ಸಿಚುಯೇಷನ್ನು ಅದಾದಮೇಲೆ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ ಈಗ ಒಂದು ಅಂದಾಜು ಸರ್ವೆ ಮಾಡಿದ್ದೀವಿ ಸೊ ಮಳೆ ಲೇಟಾಗಿ ಬಿದ್ದಿದೆ ಕೆಲವು ಕಡೆ ಪಂಪ್ ಸೆಟ್ ಇರೋ ಕಡೆ ಬೆಳೆ ಹಾಕಿದ್ದಾರೆ ಲೇಟಾಗಿ ಕೆಲವು ಕಡೆ ಡ್ಯಾಮ್ನಲ್ಲಿ ನೀರು ಕೊಟ್ಟಿರೋ ಕಡೆ ಕೆಲವು ಬೆಳೆ ಹಾಕ್ತಾರೆ ಇದನ್ನೆಲ್ಲ ನಮಗೆ ಏನು ನಷ್ಟ ಅಂತ ನಿಖರವಾಗಿ ಗೊತ್ತಾಗೋದು ಅಕ್ಟೋಬರು ನವಂಬರ್ನಲ್ಲೇ ಗೊತ್ತಾಗ್ಲಿಕ್ಕೆ ಸಾಧ್ಯ ಸೊ ಈಗಾಗಲೇ ನಾವು ಸರ್ವೆ ಮಾಡಿರೋ ಪ್ರಕಾರ 40 ಲಕ್ಷ ಹೆಕ್ಟೇರ್ಸು NDRFನಲ್ಲಿ ಈಗ 4000 ಕೋಟಿ ನಮ್ಮ ಪರಿಹಾರ ಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ ನಾವು ಸೊ ನಾವು ಪೇಮೆಂಟ್ ಮಾಡಲಿಕ್ಕೆ ಅಷ್ಟು ಅಂತ
ಬೆಳೆ ಟೋಟಲ್ ಹಾನಿಯಾಗಿರೋದು 28,000 ಕೋಟಿ ಈ ರಾಜ್ಯದಲ್ಲಿ ಬೆಳೆ ಹಾನಿ ಅಂತ ಹೇಳಿ ನಾವು ಸರ್ವೆ ರಿಪೋರ್ಟ್ ಪ್ರಕಾರ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಬಟ್ ಸರ್ವೆ ಇನ್ನೂ ಬೆಳೆ ಇದನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು 30th ಲಾಸ್ಟ್ ಡೇಟ್ ಕೊಟ್ಟಿದ್ದು, ಇನ್ನೊಂದು 2-3 ಡೇಸ್ ಟೈಮ್ ಬೇಕು ಅಂತ ಈ ಜಿಲ್ಲೆಯವರು ಕೇಳಿದ್ದಾರೆ. ಸೊ ಆ 2-3 ಡೇಸ್ ಟೈಮನ್ನು ಕೊಟ್ಟು ಮಾಹಿತಿಯನ್ನು ತಗೋತೀವಿ. ಸೊ ಬಹುಶಃ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದೀವಿ. ನೆಕ್ಸ್ಟ್ ವೀಕ್ನಲ್ಲಿ ಡೇಟನ್ನು ಫಿಕ್ಸ್ ಮಾಡೋ ಅಂತ ಒಂದು ಸೂಚನೆ ಇದೆ. ಬಟ್ ನಿಖರವಾಗಿ ಇಂಥ ಡೇಟ್ ಅಂತೇಳಿ ಇನ್ನೂ ಬಂದಿಲ್ಲ. 10th ಒಳಗಡೆ ಬರ್ತಾರೆ. ಇಲ್ಲ, ಮಧ್ಯ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ನಿಂದ ಒಂದು ವೀಕ್ ಪ್ರಾಬ್ಲಮ್ ಆಗಿದೆ. ಈಗಾಗಲೇ ತಲುಪಿದೆ, ಮತ್ತೆ ಇನ್ನೂ ಏನು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಕೊಡ್ತಾರೆ. ಆ ಥರದ್ದು ಎಲ್ಲೂ ಡಿಮ್ಯಾಂಡ್ ಮಾಡಿಲ್ಲ. ನ್ಯಾನೋ ಯೂರಿಯಾನ ಇಂಟ್ರಡ್ಯೂಸ್ ಮಾಡಿದ್ದೀವಿ, ನಮ್ಮಲ್ಲಿ ಇನ್ನೂ ಪ್ರಾರಂಭ ಆದ್ದರಿಂದ ಅದು ಹೆಚ್ಚು ಇನ್ನೂ ಪರಿಣಾಮಕಾರಿಯಾಗಿ ಜನ ಉಪಯೋಗಿಸ್ತಾ ಇಲ್ಲ. ಸೊ ಅದು ಸ್ವಲ್ಪ ಸೈಡ್ ಎಫೆಕ್ಟು ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಕೇಂದ್ರ ಸರ್ಕಾರ ರಿಸರ್ಚ್ ಮಾಡಿ ಅದನ್ನು ಬಿಡುಗಡೆ ಆಗಿದೆ. ಸೊ ಅದನ್ನು ಎಲ್ಲ ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ, ಎಲ್ಲ ಕಡೆ ಸ್ಯಾಂಪಲ್ ಕೊಟ್ಟಿದ್ದೀವಿ, ಟ್ರಯಲ್ ನಡೀತಾ ಇದೆ. ಸೊ ಮುಂದೆ ಅದು ಜನರು ಹೆಚ್ಚು ಉಪಯೋಗಿಸಿದ್ರೆ ಅದರಿಂದ ಉಪಯೋಗ ಆಗುತ್ತೆ, ನಮಗೂ ಮನವರಿಕೆ ಆದರೆ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗುತ್ತೆ. ಸೊ ನಮಗೆ ಎಲ್ಲೂ ಆ ಥರದ ಗಮನಕ್ಕೆ ಬಂದಿಲ್ಲ. ವಿಜಿಲೆನ್ಸ್ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆ ಥರ ಪ್ರಕರಣಗಳು ದಾಖಲಾಗಿದೆ ಸರ್? ಒಂದು ನಿಮಿಷ ಇದ್ರೆ, ಪ್ರಕರಣಗಳು ಒಂದೆರಡು ದಾಖಲೆ ಆಗಿರ್ತಕ್ಕಂಥದ್ದು ಕ್ರಿಮಿನಲ್ ಕೇಸ್ ಹಾಕ್ತೀವಿ, ಅದನ್ನ ಸೀಜ್ ಮಾಡ್ತೀವಿ, ಲೈಸೆನ್ಸ್ ಅನ್ನು ರದ್ದು ಮಾಡ್ತೀವಿ. ಇನ್ನೂ ಹೆಚ್ಚು ಪ್ರಕರಣಗಳು ಆ ಥರ ಇದ್ರೆ ನಾವು ಸೆಂಟ್ರಲ್ ಇಂದನೇ ಟೀಮ್ ಕಳಿಸಿ ತನಿಖೆ ಮಾಡ್ತೀವಿ. ಸೀರಿಯಸ್ ಆಗಿ ನಮ್ಮ ಶಾಸಕರೆಲ್ಲ ಆಕ್ಟಿವ್ ಆಗಿದ್ದಾರೆ, ನಮ್ಮ ಸರ್ಕಾರ ಆಕ್ಟಿವ್ ಆಗಿದೆ, ಅಧಿಕಾರಿಗಳು ಆಕ್ಟಿವ್ ಆಗಿರ್ತಾರೆ, ಮಾಡ್ತೀವಿ, ಕ್ರಮ ತೆಗೆದು. ಪೂರ್ಣ ಪ್ರಮಾಣದಲ್ಲಿ ಸರ್ವೆ ರಿಪೋರ್ಟ್ ಬಂದಿಲ್ಲ, 30th ಲಾಸ್ಟ್ ಡೇಟ್ ಇತ್ತು ಇವತ್ತಿಗೆ. ಸೊ ಅಲ್ಲ ಇಲ್ಲ, ಅವ್ರು ಸ್ಟೇಟಲ್ಲಿ ಸ್ಟೇಟಲ್ಲಿ ಕೇಳ್ತಾ ಇದ್ದಾರೆ. ಸೊ ಎಲ್ಲ ರಿಪೋರ್ಟ್ ಬಂದ್ಮೇಲೆ ಹೇಳೋಣ. ಸೊ ಕೆಲವು ಕಡೆ ಈಗ ಹಾವೇರಿನಲ್ಲಿ ಹೆಚ್ಚು 90-95% ಬೆಳೆ ಆಗಿದೆ, ಲಾಸ್ ಆಗಿದೆ ಜಾಸ್ತಿ. ಸೊ ಬಾಗಲಕೋಟೆನಲ್ಲಿ ಆಗಿದೆ, ಈಗ ಲಾಸ್ಟ್ ವೀಕ್ನಲ್ಲಿ ಮಳೆ ಹೆಚ್ಚಾಗಿದೆ. ಈಗೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಒಪಿನಿಯನ್ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಒಂದು ಬೆಳೆ ಇದರದ್ದು ಸ್ವಲ್ಪ ಸರ್ವೆದು ಸ್ವಲ್ಪ ನಿಖರವಾಗಿ ಹೇಳಲಿಕ್ಕೆ ಹೋಗಲ್ಲ, ಇನ್ನೊಂದು ವಾರ ದಿವಸ ಆಗುತ್ತೆ. ಮತ್ತು ರೈತರು ಉತ್ಪಾದಕರ ಸಂಸ್ಥೆಗಳಿಗೆ ನಾವು ಈಗ ಈ ವರ್ಷ ನಮ್ಮ ನಂಜೇಗೌಡರು ಹೇಳಿದ್ರಲ್ಲ ಈ ಹೊಸ ಕಾರ್ಯಕ್ರಮಗಳು ಕೊಡಬೇಕು ಅಂತ, ಅದರಲ್ಲಿ ಹೊಸ ಉತ್ಪಾದನಾ ಎಫ್ಪಿಒಗಳು ಮಾಡಿದವ್ರಿಗೆ 5-2 ಲಕ್ಷದಿಂದ 5 ಲಕ್ಷದಿಂದ 20 ಲಕ್ಷ ಕೊಡ್ತೀವಿ ಸಹಾಯಧನ. ಸೊ ಯಾರು ಎಕ್ಸಿಸ್ಟಿಂಗ್ ಇದ್ದಾವೆ ಅವ್ರು ಹೆಚ್ಚು ಇಂಪ್ರೂವ್ಮೆಂಟಿಗೆ ಕೇಳಿದಾಗ 20-50 ಲಕ್ಷದವರೆಗೂ ಕೊಡ್ತಾರೆ. ಸೊ ಆ ಥರದ್ದು ಒಂದು ಸ್ಕೀಮ್ ಇದೆ. ಸೊ ಮತ್ತು ಸಾವಯವ ಮಾಡೋರ್ಗೂ 1 ಹೆಕ್ಟರ್ಸ್ಗೆ 10,000 ಸಹಾಯಧನ ಕೊಡ್ತೀವಿ, 2 ಹೆಕ್ಟರ್ಸ್ ಲಿಮಿಟ್ ಮಾಡಿ 2 ಹೆಕ್ಟರ್ಸ್. ಈ ಥರದ್ದು ಸಾಕಷ್ಟು ಸ್ಕೀಮ್ಗಳಿದ್ದಾವೆ, ಅದನ್ನೆಲ್ಲ ನಾವು ಪಾಂಪ್ಲೇಟ್ ಮಾಡೋ ಸಹ ಕೊಟ್ಟಿದ್ದೀವಿ. ಮತ್ತು ನಮ್ಮ ಅಧಿಕಾರಿಗಳು ಸಹ ಅಲ್ಲಲ್ಲೇ ನಮ್ಮ ಕೃಷಿ ಸಮಾಜದ ವತಿಯಿಂದ ಮತ್ತು ಆರ್ ಕೆ ಇದರಲ್ಲಿ ಮತ್ತು ಕೃಷಿ ಕೇಂದ್ರದಲ್ಲಿ ಇದರೆಲ್ಲ ಹೇಳ್ತಾರೆ. ಬಟ್ ಯಾವುದಿದೆ ಸೌಲಭ್ಯ ಅದನ್ನೆಲ್ಲ ಎಷ್ಟು ಸಾಧ್ಯ ಆಯ್ತದೋ ಅಷ್ಟು ಕೊಡ್ತೀವಿ. ಕೋಲಾರನ್ನು ರೈತರ ಈಗ ಮಂಡ್ಯ ಇಟ್ಟು ಕೋಲಾರಕ್ಕೂ ರೈತರು ಮತ್ತು ಬೆಳಗಾಂ ಕಡೆನೂ ಈಗೇನು ರೈತರು ಎಲ್ಲ ಕಡೆನೂ ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಅಲ್ಲಿ ಇಲ್ಲಿ ಅಂತ ಏನಿಲ್ಲ. ಬಟ್ ಇಲ್ಲಿ ಹೆಚ್ಚು ಶ್ರಮಜೀವಿಗಳು. ಸೊ ಹೆಚ್ಚು ನಾವು ಇಲ್ಲಿ ಕೋಲಾರಕ್ಕೆ ಏನು ಕೊಡ್ಲಿಕ್ಕೆ ಸಾಧ್ಯನೋ ಸರ್ಕಾರದಿಂದ ಸೌಲಭ್ಯನ ಅದು ಮಾಡ್ತೀವಿ. ನೆಕ್ಸ್ಟ್ ವೀಕ್ ಇನ್ನೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಮಾಡ್ತೀವಿ. ಆ ರಿಪೋರ್ಟ್ ನೋಡ್ಕೊಂಡು ಆ ಮಾಡ್ರೇಟ್ ಇರೋದ್ರಲ್ಲಿ ಯಾವ್ದಾರ ಸಿಬಿಆರ್ ಬಂದ್ರೆ ಸಿಬಿಆರ್ ಲಿಸ್ಟಿಗೆ ಸೇರಿಸ್ತೀವಿ. ಸೊ ಅದು ಅದನ್ನು ಸಿಬಿಆರ್ ಅನ್ನೋ ರೀತಿಯಲ್ಲೇ ಕನ್ಸಿಡರ್ ಮಾಡೋಣ. ಸೊ ಮಾಡ್ತೀವಿ. ಆಮೇಲೆ ಈ ಏನು ರೈತರು ಉತ್ಪಾದಕ ಕೇಂದ್ರದಲ್ಲಿ ಬ್ಯಾಂಕ್ ಮೂಲಕ ಲೋನ್ ತೊಗೊಂಡ್ರೆ ಅದಕ್ಕೂ ನಾವು 4% ಬಡ್ಡಿನ ರಿಯಾಯಿತಿ. ಈಗ 9% ಬಡ್ಡಿ ಇದ್ದರೆ ಸರ್ಕಾರದಿಂದ 4% ಕೊಡ್ತೀವಿ. ಆ ಥರ ತೊಗೊಂಡು ಅದು ಒಂದು ಸ್ಕೀಮ್ ಇದೆ ನಮ್ಮ ಯುವ ಸ್ಕೀಮ್.